ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಬೆಳಗ್ಗೆ 4 o'clock ಏರ್ಪೋರ್ಟಿಗೆ ಹೊರಟಿದ್ದೀವಿ. ಎಲ್ಲರೂ ಹೊರಟಿದ್ದೀವಿ ಏರ್ಪೋರ್ಟಿಗೆ. ಯಾಕೆ ಹೋಗ್ತಿದ್ದೀವಿ ಅಂದರೆ, ಇವತ್ತು ನಮ್ಮ ಅಪ್ಪಂದು 2 months ಇದ್ದು ರಜೆ ಕಂಪ್ಲೀಟ್ ಆಗಿ ಮತ್ತೆ ವರ್ಕಿಗೆ ಜಾಯ್ನ್ ಆಗಲಿಕ್ಕೆ ನಮ್ಮ ಅಪ್ಪ ಹೋಗ್ತಿದ್ದಾರೆ. ಸೊ ಅವ್ರನ್ನ ಬಿಡೋಕ್ಕೆ ನಾವೆಲ್ಲರೂ ಏರ್ಪೋರ್ಟಿಗೆ ಹೋಗ್ತಿದ್ದೀವಿ. ನಮ್ಮ ಅಪ್ಪ ಇರೋದು ಕೂಡ ಫಾರಿನ್ ಕಂಟ್ರಿಯಲ್ಲಿ, ಬ್ಯಾರಿನಲ್ಲಿ ಇರೋದು. ಸೊ ಅವರು ಕೂಡ 2 months ರಜೆಗಂತ ಬಂದಿರೋದು. ಸೊ ನಾವು ಬರುವ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ. ಸೊ 2 months ರಜೆಯೆಲ್ಲ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಇವತ್ತು ಹೊರಡ್ತಿದ್ದಾರೆ. ಆ್ಯಂಡ್ ಅವ್ರನ್ನ ಬಿಡೋಕ್ಕಂತ ನಾನು, ನನ್ನ ಹಸ್ಬೆಂಡು, ನಮ್ಮಮ್ಮ ಆ್ಯಂಡ್ ನನ್ನದು ಒಬ್ಬ ಕಸಿನ್ ಇದ್ದಾನೆ. ಸೊ ನಾವು 4 ಹೋಗ್ತಿದ್ದೀವಿ. ನಮ್ಮ ಅಪ್ಪ ಫಾರಿನಲ್ಲಿ ಇದ್ದು ಇವತ್ತಿಗೆ 16 to 17 years ಆಗ್ತಾ ಬಂತು. ಆದರೂ ಅವ್ರಿಗೆ ಇನ್ನೂ 2 years ಮಾಡಬೇಕನ್ನೋದು ಆಸೆ ಆ್ಯಂಡ್ ಹಠ. ಸೊ ಹಾಗಾಗಿ ನಾವು ಆಲ್ರೆಡಿ ಹೇಳಿದ್ದೀವಿ, ಇದು ಇಯರೇ ಎಂಡ್ ಮಾಡಿಬಿಡಿ ಅಂತ. ನಾನು, ನನ್ನ ಹಸ್ಬೆಂಡು, ನಮ್ಮ ಅಮ್ಮನೂ ಹೇಳ್ತಾನೆ ಇರ್ತಾರೆ. ಬಟ್ ಅವ್ರದ್ದು ಒಂದು ಇಷ್ಟ ಅನ್ನೋದು ಇರುತ್ತಲ್ವ. ಸೊ ಇದು ಫೈನಲ್ ಆಗಿ ಹೋಗ್ತಿದ್ದಾರೆ. ಇನ್ನೂ ಹೋಗಲ್ಲ, ಇನ್ನೂ ಊರಲ್ಲೇ ಸೆಟಲ್ಲು. ಸೊ 4 o'clock ಅಂದರೆ ನೋಡಿ ಎಷ್ಟು ನೈಟ್ ಇರುತ್ತೆ. ವೆಹಿಕಲ್ ಕೂಡ ಹೋಗ್ತಾ ಇರುತ್ತೆ ರೋಡಲ್ಲಿ ಒಂದೊಂದು. ಈ ಟೈಮಿಗೆಲ್ಲ ನಾನು ಫಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಹೋಗೋದು ಡ್ರೈವ್ಗೆ. ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ಎಮೋಷ್ನಲ್ ವ್ಲಾಗ್ ಆಗಿರುತ್ತೆ ನಮಗೆ. ಏನೋ 2 months ಇರಲಿ, 1 month ಇರಲಿ, ಒಟ್ಟಿಗೆ ಇದ್ದವರು ಬಿಟ್ಟು ಹೋಗೋದಂದರೆ, ಬಿಟ್ಟು ದೂರ ಹೋಗ್ತಾರಂದರೆ ಬೇಜಾರೇ ಅಲ್ವಾ. ಸೊ ಅದು ಕೂಡ ಅಪ್ಪ ಅಮ್ಮ ಹೋಗೋದಂದರೆ ತುಂಬಾ ಬೇಜಾರೇ. ಸೊ ಹೋಗೋದಂದರೆ ಎಲ್ಲಿಗೆ, ಬೇರೆ ಕಂಟ್ರಿಗೆ ಅಷ್ಟೇ. ಸೊ ಇನ್ನು ನಮ್ಮ ಅಪ್ಪನಿಗೇನು 1 year 2 years ಮಾಡ್ಕೊಂಬರ್ಬೇಕಾಗಲ್ಲ, ಇಷ್ಟ ಬಂದಾಗ ಬಿಟ್ಟು ಬರ್ಬೋದು. ಬೆಳಗ್ಗೆ ನಮ್ಮ ಫೇಸ್ ನೋಡಿ ಎಷ್ಟು ನಿದ್ರೆಯಲ್ಲಿರೋ ಥರ ಇದೆ ಫೇಸು. ಯಾಕಂದರೆ ನಿದ್ರೆಯಿಂದ ಎದ್ದು ಸೀದಾ ಬಂದಿರೋದಲ್ವಾ. ಸೊ ಹಾಗೆ ಇದು ಹೈವೇ, ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ವೆಹಿಕಲ್ ಕೂಡ ಇಲ್ಲ. ಅದು ಬೇರೆ ಎಲೆಕ್ಷನ್ ಡೇ ಇವತ್ತು. ಸೊ ನೆಕ್ಸ್ಟ್ ಮಾರ್ನಿಂಗ್ ಆದರೆ ಎಲೆಕ್ಷನು. ಸೊ ತುಂಬ ಜನ ಅಲ್ಲಲ್ಲಲ್ಲೇ ಪೊಲೀಸು, ವ್ಯಾನು, ಕಾರು, ಬಸ್ಸು ಎಲ್ಲ ಇತ್ತು. ನಾನು ಬ್ಯಾಂಗ್ಳೂರಲ್ಲಿ ಜಾಬಲ್ಲಿರುವಾಗ ಈ ಥರ ಅರ್ಲಿ ಮಾರ್ನಿಂಗ್ ನನ್ನ ಬಸ್ ಬಂದು ಬ್ಯಾಂಗ್ಳೂರಿಂದ ಉಡುಪಿಗೆ ರೀಚ್ ಆಗ್ತಿತ್ತು. ಆ ನೆನಪು ನನಗೆ ಇವತ್ತು ಬಂತು. ಸೊ ಅಲ್ಲಿ ನಾನು ನಮ್ಮ ಬ್ಯಾಂಗ್ಳೂರಲ್ಲಿ 9:30 to 10 o'clock ಬಸ್ಸಲ್ಲಿ ಕೂತ್ಕೊಂಡ್ರೆ ಉಡುಪಿಗೆ ಬರುವಾಗ 5:30 ಕೆಲವೊಂದು ಬಸ್ಗಳು 4:30 ರೀಚ್ ಆಗ್ತಿತ್ತು. ಅಷ್ಟು ಸ್ಪೀಡಾಗಿ ಬಿಡ್ತಿದ್ರು ಬಸ್ಸು. ಕೆಲವೊಂದ್ಸಲ 6 o'clock, 5:30 ಈ ಥರ. ಈಗ ಬ್ಯಾಂಗ್ಳೂರು ಬಸ್ಸಸ್ ಎಲ್ಲ ನನಗೆ ನೋಡಲಿಕ್ಕೆ ಸಿಗ್ತಾ ಇದೆ ಬರೋ ಹೋಗುವಾಗ, ಏರ್ಪೋರ್ಟಿಗೆ ಹೋಗುವಾಗ. ಸೊ ಅದೆಲ್ಲ ಮೆಮೊರೀಸು ನೆನಪಾಗುತ್ತೆ. ಮ್ಯಾಂಗ್ಳೂರಿಗೆ ಹೋಗುವಾಗ ಒಂದು ಟೋಲ್ಗೇಟ್ ಏನೋ ಸಿಕ್ತು ನಮಗೆ, ನೆನಪಿಲ್ಲ ಸರಿಯಾಗಿ, ಒಂದು ನೆನಪಿದೆ, ಇದು ಹೆಜಮಾಡಿ ಟೋಲ್ಗೇಟ್ ಅಂತ. ಸೊ ಅದಾದಮೇಲೆ ಏರ್ಪೋರ್ಟ್ ಇರೋದು ಮ್ಯಾಂಗ್ಳೂರಲ್ಲಿ. ನಮಗೆ ಉಡುಪಿಯಿಂದ ಮ್ಯಾಂಗ್ಳೂರಿಗೆ 45 minutes ಆಗುತ್ತೆ ಏರ್ಪೋರ್ಟಲ್ಲಿ, ಏರ್ಪೋರ್ಟ್ಗೆ ಹೋಗಲಿಕ್ಕೆ. ಸೊ 45 minutesಗೆಲ್ಲ ನಾವು ರೀಚ್ ಆಗ್ಬೋದು. ಆ್ಯಂಡ್ ಏರ್ಪೋರ್ಟ್ ಇರೋದು ಏನಂದರೆ ಹಿಲ್ಸ್ ಮೇಲೆ. ಮ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಇರೋದು ಹಿಲ್ಸ್ ಮೇಲೆ. ಇಲ್ಲಿ ನೋಡ್ತಿರ್ಬೋದು ಈಗ ಏರ್ಪೋರ್ಟಿಗೆ ನಾವು ರೀಚ್ ಆಗಿದ್ದೀವಿ. ಇನ್ನು ಸ್ವಲ್ಪ ಮೇಲೆ ಬೆಟ್ಟದ ಮೇಲೆ ಇರೋ ಥರ ಇದೆ ಏರ್ಪೋರ್ಟು. ಅದಕ್ಕೆ ಹತ್ತಬೇಕು ಕಾರಲ್ಲಿ. ನೋಡಿ ಬೈಕಲ್ಲೆಲ್ಲ ಹೋಗ್ತಿದ್ದಾರೆ ಜನ. ಫೈನಲಿ ನಾವು ಏರ್ಪೋರ್ಟ್ಗೆ ರೀಚ್ ಆದ್ವಿ. ಈ ಏರ್ಪೋರ್ಟಿಗೆ ಎಷ್ಟು ಸಲ ಬಂದರೂ ನಮಗೆ ಪಾರ್ಕಿಂಗ್ ಸ್ವಲ್ಪ ಕನ್ಫ್ಯೂಷನೇ. ಅದೇನು ಅಷ್ಟು ದೊಡ್ಡ ಏರ್ಪೋರ್ಟ್ ಏನಲ್ಲ, ಆದ್ರೂ ಒಂದೊಂದು 2 ವರ್ಷಕ್ಕೊಂದ್ಸಲ ಬರುವಾಗ ಸ್ವಲ್ಪ ಚೇಂಜಸ್ ಇರುತ್ತೆ. ಈಗ ಫೈನಲಿ ಪಾರ್ಕಿಂಗ್ ಸರ್ಚ್ ಮಾಡ್ತಿದ್ದೀವಿ. Thank you.
ಫಸ್ಟ್ ಎಲ್ಲ ಏರ್ಪೋರ್ಟ್ ಒಳಗಡೆ ಎಲ್ಲ ಹೋಗಿ ಬಿಟ್ಟು ಬರೋಕಿತ್ತು, ಬಟ್ ಈಗ ಸ್ವಲ್ಪ ಇಯರ್ಸಿಂದ ಏರ್ಪೋರ್ಟ್ ಒಳಗಡೆ ಯಾರನ್ನು ಬಿಡಲ್ಲ, ಯಾರು ಟ್ರಾವೆಲ್ ಮಾಡ್ತಾರೆ ಅವರೇ ಹೋಗ್ಲಿಕ್ಕಿರೋದು. ಸೊ ಈಗ ಫೈನಲ್ ಆಗಿ ನಮ್ಮಪ್ಪ ನಮ್ಮೆಲ್ಲರಿಗೂ ಬಾಯ್ ಹೇಳಿ ಹೋಗ್ತಿದ್ದಾರೆ. ಎಮೋಷ್ನಲ್ ಆಗೇ ಆಗುತ್ತೆ, ಸ್ವಲ್ಪ ಒಟ್ಟಿಗೆದ್ದು ಹೋಗೋದಂದರೆ ಬೇಜಾರೇ ಅಲ್ವಾ. ನಮಗೆಲ್ಲ ತುಂಬ ಬೇಜಾರಾಯಿತು, ಎಲ್ಲರ ಫೇಸು ತುಂಬ ಸಣ್ಣದಾಗಿತ್ತು ಆ ಟೈಮಿಗೆ. ಅಲ್ಲಿ ನಮ್ಮಪ್ಪ ಈಗ ಹೋಗಿನೂ ಆರಾಮಾಗಿ ರೀಚ್ ಆಗಿದ್ದಾರೆ, ಜಾಬ್ ಜಾಯಿನ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಖುಷಿಯಾಗಿದ್ದಾರೆ, ನಾವು ಕೂಡ ಖುಷಿಯಾಗಿದ್ದೀವಿ. ಫೈನಲಿ ಈಗ ಅಪ್ಪ ಏರ್ಪೋರ್ಟ್ ಒಳಗಡೆ ಹೋದರು, ಈಗ ನಾವೀಗ ಹೊರಗಡೆ ನಿಂತಿದ್ದೀವಿ. ಕಾಣಿಸ್ತಿದ್ರು ಏರ್ಪೋರ್ಟ್ ಒಳಗಡೆ ಕೂಡ, ಅವರು ಕಂಪ್ಲೀಟಾಗಿ ಕಾಣಿಸ್ತಿರೋ ಟೈಮ್ಗೆ ನಾವು ರಿಟರ್ನ್ ಆದ್ವಿ. ನಮ್ಮ ಅಮ್ಮನಿಗೆ ಪ್ರತಿ ಸಲ ಬೇಜಾರಾಗೇ ಆಗುತ್ತೆ, ನಮಗೇನು ಬೇಜಾರಾಗುತ್ತೆ, ಆದರೆ ಏನು ಮಾಡೋದು, ಅವರು ಇಷ್ಟನೂ ಇರುತ್ತೆ ಅಲ್ವಾ. ಸೊ ಈಗ ಎಲ್ಲರೂ ರಿಟರ್ನ್ ಹೋಗ್ತಿದ್ದೀವಿ. ಫ್ರೆಂಡ್ಸ್ ಫೈನಲಿ ನಮ್ಮಪ್ಪನಿಗೆ ಬಿಟ್ಟು ಈಗ ಬಂದ್ವಿ. ಬಿಟ್ಟು ಎಲ್ಲಿಗೆ ಬಿಟ್ಟು? ಫ್ರೆಂಡ್ಸ್ ಫೈನಲಿ ನಮ್ಮಪ್ಪನಿಗೆ ಏರ್ಪೋರ್ಟ್ಗೆ ಬಿಟ್ಟು ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಿದ್ದೀವಿ. ಈಗ ಟೈಮ್ ಐತೆ ಚಿರಾ? ಈಗ ಟೈಮ್ 5:30 ಆಗಿದೆ. ಇವತ್ತು ಎಲೆಕ್ಷನ್ ಇದ್ದು ಕೌಂಟಿಂಗು ರಿಸಲ್ಟು. ಸೊ ಅಲ್ಲೆಲ್ಲದಲ್ಲಿ ಪೊಲೀಸ್ ಎಲ್ಲ ಇದ್ದಾರೆ ರೋಡಲ್ಲಿ. ಕರೆಂಟ್ ಹೋಗುತ್ತೆ, ಲಿಫ್ಟ್ ಉಂಟು, ಲಿಫ್ಟ್ ಸುಟ್ಟು ಆಟೋಮೆಟಿಕ್ ಆಗಲೇ ಅಲ್ಲಿ ಪಂಡ್ಕೊ ಲಿಫ್ಟ್ ಹಿಡ್ದಕ್ಕೂ ಹೋಗಿನಿ ಅಂದಿನ ಜೇರ್ ಮಸ್ತ್ ಏಜ್ ಮಸ್ತ್ ಏಜ್ ಈಗ ನಾವು ಮಾತಾಡಿರೋದು ನಮ್ಮಮ್ಮನಿಗೆ ಎಸ್ಕಲೇಟರ್ ಅಂದರೆ ಭಯ. ನೀವು ನೋಡ್ತಿರ್ಬೋದು ಅವ್ರ ಸ್ಟೆಪ್ಸಲ್ಲಿ ಬಂದಿರೋದು ಅಲ್ಲಿ ಏರ್ಪೋರ್ಟಲ್ಲಿ ಕೂಡ. ಈವನ್ ನನಗೇನು ಫಸ್ಟು ಭಯ ಇತ್ತು, ಆಮೇಲೆ ನನ್ನ ಹಸ್ಬೆಂಡ್ ನನಗೆ ಬೈದು ಬೈದು ಹೇಳ್ಕೊಂಡು ಹೋಗಿ ಹೋಗಿ ದುಬೈಯಲ್ಲಿ ಲಿಫ್ಟ್ ಬೇಡ, ಎಸ್ಕಲೇಟರಲ್ಲಿ ಹೋಗಬೇಕು, ಅದು ಅಭ್ಯಾಸ ಆಗಬೇಕು ಅಂತ. ಸೊ ನನಗೀಗ ಅಭ್ಯಾಸ ಆಗಿದೆ, ನಾನು ಒಬ್ಳೆ ಬೇಕಾದ್ರೆ ಹೋಗ್ತೀನಿ, ನನಗೀಗ ಒಳ್ಳೆ ಬ್ಯಾಲೆನ್ಸ್ ಆಗಿದೆ ಈಗ. ಹಾಗೆ ನಮ್ಮಮ್ಮನಿಗೀಗ ಫಸ್ಟ್ ಟೈಮ್ ಅಲ್ಲ, ಸೊ ಅವ್ರಿಗೇನು ಭಯ ಇತ್ತು. ನಾನು ಫುಲ್ಲು ಭಯ ಪಡಿಸ್ತಿದ್ದೆ, ಲಿಫ್ಟೆಲ್ಲ ಇರಲ್ಲ ಫಾರಿನಲ್ಲಿ ನೀವು ಬಂದರೆ. ನಾನು ಆಗಲೇ ಹೇಳಿದಾಗೆ ಇಲ್ಲೆಲ್ಲ ಪೊಲೀಸ್ ಅವರು ತುಂಬ ಜನ ಇದ್ದರು ಈ ಏರಿಯಾದಲ್ಲಿ. ಇದು ಮ್ಯಾಂಗ್ಳೂರ್ ಸುರತ್ಕಲ್ ಆಚೆ, ಸೊ ಇಲ್ಲೇ ಕೌಂಟಿಂಗ್ ನಡೀತಿರ್ಬೋದು ಗೊತ್ತಿಲ್ಲ. ಸೊ ಫುಲ್ ಪೊಲೀಸೇ ಪೊಲೀಸ್ ಇದ್ದರು. ಹಾಗೆ ಉಡುಪಿ ರೀಚ್ ಆಗುವಾಗ ನಮಗೆ ತುಂಬ ಹಂಗ್ರಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮತ್ತೆ ಹೋಗಿ ಮಾಡಬೇಕಲ್ಲ ಅಂತ ಎಲ್ಲರೂ ಬೇಗನೆ ಎದ್ದಿದ್ದೀವಲ್ವ. ಸೊ ಹಾಗಾಗಿ ಹೋಟೆಲ್ ಸಿಕ್ತು, ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟಲ್ಲಿ ನಾವು ಬಿಸಿ ಬಿಸಿ ಬನ್ಸ್, ಇಡ್ಲಿ, ವಡಾ, ಆಮೇಲೆ ಪೂರಿ, ಮಸಾಲೆ ದೋಸಾ, ನೆಕ್ಸ್ಟು ಇಷ್ಟು ವೆರೈಟಿ ತಗೊಂಡ್ವಿ. ನಾನು ಹೋಟೆಲ್ಗೆ ಹೋದರೆ ಹಾಗೇ ನನಗೆ ಎಲ್ಲ ತಿನ್ನಬೇಕು ಅಂತ ಇಷ್ಟ. ಮತ್ತು ನಾವು ಎಷ್ಟು ದೂರ ಟ್ರಾವೆಲ್ ಮಾಡ್ತಿದ್ರು, ಎಲ್ಲಿ ಟ್ರಾವೆಲ್ ಮಾಡ್ತಿದ್ರು, ನನಗೆ ಟೀ ಟೈಮ್ಗೆ ಟೀ ಬೇಕು ಆ್ಯಂಡ್ ಊಟದ ಟೈಮ್ಗೆ ಊಟ ಬೇಕು, ಆ ಥರ ನಾನು ಕರೆಕ್ಟು ಟೈಮ್ಗೆ ನಿಲ್ಲಿಸ್ಬೇಕು ನನಗೆ, ಆ ಥರ ನೇಚರ್ ನಂದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಬ್ರೇಕ್ಫಾಸ್ಟು ಮಾಡಿ ಆಯಿತು, ಈಗ ಮನೆಗೆ ಹೋಗೋದು ಅಷ್ಟೇ. ಫುಲ್ಲು ಟಯರ್ಡ್ ಆಗಿದೆ, ಬೇಗ ಎದ್ದಿದ್ದೀವಲ್ಲ. ಎಷ್ಟು ಗಂಟೆಗೆ ಎದ್ದಿದ್ದೀವಿ? 3 ಗಂಟೆ
3:30 ಎದ್ದಿದ್ದೀವಿ. ನಮ್ಮಪ್ಪ ಅಲ್ಲಿ ಫ್ಲೈಟಲ್ಲಿ ಈಗ ಕುತ್ಕೊಂಡು ಇರ್ಬೋದು, ಕುತ್ಕೊಂಡು ಹೋಗ್ತಾ ಇರ್ಬೋದು. ಈಗ 7:00 ಆಯಿತು, 6:40 ಫ್ಲೈಟ್ ಇದ್ದಿದ್ದು. ಇದು ಅದೇ ಡೇ ಈವ್ನಿಂಗು, ಏನೋ ಬೇಜಾರಂತ ಅನಿಸ್ತಿತ್ತು. ಸೊ ಅದಕ್ಕೆ ನಮ್ಮ ಹತ್ತಿರದಲ್ಲೇ ಉಡುಪಿ ಮಣಿಪಾಲ್ ಅಂತ ಜಾಗ ಪ್ಲೇಸ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮಣಿಪಾಲಲ್ಲಿ ಒಂದು ಈ ಥರ ಲೇಕ್ ಇದೆ, ಆ ಲೇಕ್ ಹತ್ರ ಬಂದ್ವಿ. ಯಾವಾಗಲಾದರೂ ನಾವು ಬರ್ತಾ ಇರ್ತೀವಿ ನಾನು ರಕ್ಷಿತು. ಇಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಗ್ರೀನರಿ ಇರುತ್ತೆ, ಲೇಕ್ ಇದೆ, ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ವಾಕ್ ಮಾಡಿ ಆಮೇಲೆ ಮನೆಗೆ ಹೋದ್ವಿ. ಇವತ್ತು ಇಲ್ಲಿ ತುಂಬ ಜನ ಇದ್ದರು, ತುಂಬ ಜನ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆ, ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಈ ಪ್ಲೇಸಿಗೆ ಬರ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಫ್ರೆಂಡ್ಸ್, ಈ ಪ್ಲೇಸು ಮಣಿಪಾಲಲ್ಲಿರೋದು. ನಾನು ಕಾಲೇಜ್ ಡೇಸಲ್ಲಿರುವಾಗ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಹೋಗ್ತಿದ್ವಿ. ಈ ಪ್ಲೇಸ್ ಚೆನ್ನಾಗಿದೆ. ಈಗ ಈವ್ನಿಂಗು, ಮನೇಲಿ ಕೂತು ಬೋರ್ ಆಗ್ತಿತ್ತು, ಸೊ ಹಾಗೆ ತಿರ್ಗಾಡ್ಕೊಂಡು ಬಂದ್ವಿ. ಚೆನ್ನಾಗಿದೆ. ಇದು ಲೇಕು, ಮಣಿಪಾಲ್ ಲೇಕ್ ಅಂತ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿರೋರಿಗೆ, ಇಲ್ಲಿರದೆ ಬೇರೆ ಕಡೆ ಇರೋರಿಗೆ ಗೊತ್ತಿರಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಇದು ಒಂದು 2 ಡೇಸ್ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು ನಾನೊಂದು 2 ಡೇಸ್ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಈಗ ಟೈಮ್ ಮಧ್ಯಾಹ್ನ 11:30 ಆಗಿದೆ. ಈಗ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ದೀವಿ. ತುಂಬ ಟೈಮ್ ಆಯಿತು ಹೋಗದೆ. ಸೊ ಈಗ ಟೆಂಪಲ್ಗೆ ಹೋಗಿ ಆಮೇಲೆ ಬರ್ತೀವಿ. ನೋಡುವ ಅಲ್ಲಿ ಏನಾದರೂ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಲಿಕ್ಕಾಗುತ್ತೆ ಅಂತ. ಸೊ ಅದಾದಮೇಲೆ ನಾನು ವ್ಲಾಗ್ ಎಂಡ್ ಮಾಡ್ತೀನಿ ಈ ವ್ಲಾಗು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗಿ. ಈಗ ಸಾಯಿಬಾಬಾ ಟೆಂಪಲ್ಗೆ ರೀಚ್ ಆದ್ವಿ. ಇದು ಸಾಯಿಬಾಬಾ ಟೆಂಪಲ್ ಇದ್ದು ಎಂಟ್ರೆನ್ಸು, ಇಲ್ಲಿ ನೋಡ್ತಿರ್ಬೋದು. ಇದು ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ವೀಡಿಯೋ ಫೋಟೋಸ್ ಎಲ್ಲ ದೇವ್ರ ಮುಂದೆ ತೆಗೆಯುವಾಗಿಲ್ಲ ಅಂತ ಆಲ್ರೆಡಿ ಬೋರ್ಡ್ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲ್ಲ. ಆ್ಯಂಡ್ ಈಗ ಇದು ಹೊರಗಿಂದು ವೀಡಿಯೋ, ಇದರೊಳಗೆ ಸಾಯಿಬಾಬಾ ದೇವ್ರದ್ದು ಮೂರ್ತಿ ಇದೆ. ಆ್ಯಂಡ್ ಹೊರಗಡೆ ಈ ಥರ ಇದೆ, ನೀವಿಲ್ಲಿ ನೋಡ್ತಿರ್ಬೋದು. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಆಮೇಲೆ ಈಗ ಒಂದು ರೌಂಡ್ ಸುತ್ತು ಬರ್ತಾ ಇದ್ದೀವಿ ಟೆಂಪಲ್ಗೆ. ಆ್ಯಂಡ್ ಇವತ್ತು ಇಲ್ಲಿ ಊಟ ಕೂಡ ಇತ್ತು, ಎವ್ರಿ ಥರ್ಸ್ಡೇ ಇಲ್ಲಿ ಊಟ ಇರುತ್ತೆ. ಸೊ ತುಂಬ ಜನ ಇದ್ದರು, ಹಾಗಾಗಿ ನಾವು ನಿಂತಿಲ್ಲ ಊಟಕ್ಕೆ, ಸೀದಾ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವೀಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.